ನಿಮಗೆ ಅತ್ಯಂತ ತೃಪ್ತಿ ಕೊಟ್ಟ ಕ್ಷೇತ್ರ ಯಾವುದು? ಎರಡೂ ನಾನು ತೊಡಗಿಸ್ಕೊಂಡ್ರಿ. ನನಗೆ ಸಿನಿಮಾನು ಇಷ್ಟ, ರಂಗಭೂಮಿನೂ ಇಷ್ಟ. ಬೇರೆ ಬೇರೆ ಕಾರಣ. ರಂಗಭೂಮಿ ಒಂದು ನೇರವಾದ ಒಂದು ಬಿಡಿ, ಒಂದು ರಿಹರ್ಸಲ್, ಆ ಪ್ರಾಸೆಸ್ ನನಗೆ ಇಷ್ಟ ಆಗ್ತದೆ. ಬಟ್ಟು ಆ ಸಿನಿಮಾದ ಮೂಲಕ ಆ ಸೂಕ್ಷ್ಮ ರಂಗಭೂಮಿಯಲ್ಲಿ ಹೇಳತಕ್ಕಂಥ ಸೂಕ್ಷ್ಮತೆಗಳನ್ನ ಹೇಳಕ್ ಸಾಧ್ಯ ಆಗುತ್ತೆ. ಒಂದು ಕಣ್ಣು ಸನ್ನೆ ಅಂತ ಇನ್ನೊಂದಷ್ಟು ಜನರು ರೀಚ್ ಮಾಡಕ್ ಸಾಧ್ಯ ಆಗುತ್ತೆ. ಅದು ಇನ್ನೊಂದು ಮಾಧ್ಯಮ ಅಲ್ವಾ? ಎರಡು ಮಾಧ್ಯಮಗಳು ತುಂಬಾ ಅರ್ಥವಾಗ್ತವೆ. ಒಂದು ಕಣ್ಣು, ಎರಡು ಕಣ್ಣುಗಳು, ನನಗೆ ಅದು ಇದು ನನಗೆ ಹೇಳಕ್ ಆಗ್ತಿಲ್ಲ. ತುಂಬಾ ಈಸಿ ಹೇಳೋದಕ್ಕೆ ಎಮೋಷನಲ್ ಆಗಿ ನಾನು ರಂಗಭೂಮಿ ಅಂತ, ಬಟ್ ನಿಜ ಹೇಳ್ತೀನಿ. ತಮಗಿಂತಲೂ ಹಿರಿಯ ನಟರು ರಾಜಕೀಯಕ್ಕೆ ಬರಲು ಯೋಚಿಸುತ್ತಿರುವ ಈ ಕಾಲಘಟ್ಟದಲ್ಲಿ ನೀವು ಬಂದಿದ್ದೀರಿ ಅಥವಾ ಬಂದಿರಿ, ಇದರ ಉದ್ದೇಶವೇನು? ಮುಂದಿನ ರಾಜಕೀಯ ನಡೆ ಏನೆಂಬುದನ್ನು ತಿಳಿಸಿ. ಅವರವರ ಭಾವ, ಅವರವರ ಬಗ್ಗೆ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಅಕ್ಷತ ಹುಂಚದ ಕಟ್ಟೆಯವರು, ಸಾಮಾಜಿಕ ನ್ಯಾಯದ ಬಗೆಗೆ ಸ್ಪಷ್ಟತೆ ಇರುವ ನೀವು ನಿರ್ದಿಗಂತದ ಮೂಲಕ ರಂಗಭೂಮಿಯಲ್ಲಿ ಸಾಮಾಜಿಕ ನ್ಯಾಯದ ಕಾನ್ಸೆಪ್ಟ್ ಜಾರಿ ಮಾಡುತ್ತೀರೇನು? ಇವತ್ತಿನ ಮುಂದಿನ ತಲೆಮಾರಿನ ಮಕ್ಕಳಿಗೆ ಅವರು ಬೆಳೆಯೋದಕ್ಕೆ ತುಂಬಾ ನ್ಯಾಯವಾದ ಸ್ಪೇಸ್ ಸಿಗ್ತಿಲ್ಲ. ಅದಕ್ಕೆ ಒಂದು ವೇದಿಕೆ ಮಾಡ್ತೀನಿ, ಅದೇ ಸಾಮಾಜಿಕ ಅಲ್ವೇ? ಅದೇ ಸಾಮಾಜಿಕ ನನಗೆ ಸಿಕ್ಕಂತ ಅವನಿಗೂ ಸಿಗಬೇಕು. ಭಾರತ ದೇಶದಲ್ಲಿ ಇನ್ಯಾರಿಗೂ ಸಿಗ್ತಿರೋದು ಒಂದು ಸ್ಪೇಸ್ ಕೊಡುದು, ಅದನ್ನೇ ಸಾಮಾಜಿಕ. ಅದು ಕ್ರಿಯೆಯಲ್ಲೇ ಇದೆ, ಸಾಮಾಜಿಕ ನ್ಯಾಯದ ಕ್ರಿಯೆಯಲ್ಲೇ ಇದೆ. ಅಂಡ್ ಅದು ಡೆಫಿನೆಟ್ ಆಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಸರಿ, ಎಲ್ಲೋ ಯಾರು ಕೇಳಿದ್ರು ಹೇಳ್ಬೋದು. ಅದು 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 ಕ್ರಿಯೆಯಲ್ಲೇ ಇದೆ ಅಮ್ಮ. ಕ್ರಿಯೆಯಲ್ಲಿದ್ದಾಗ ಅದು ಕರೆಕ್ಟ್ ಆಗಿ ಹೋಗುದು, ಹಾಗೆ ಹೋಗುದು. ಹೌದು, ನಾನು ಕೆಲವು ಸಲ ಕೆಲವನ್ನ ಹೇಳ್ತೇನೆ, ಕೆಲವನ್ನ ಮಾಡಿ ತೋರಿಸ್ತೇನೆ. ಯು ಹ್ಯಾವ್ ಟು ಆಲ್ವೇಸ್ ಡೂ ಇಟ್ ಬೈ ಎಕ್ಸಾಂಪಲ್. ನೀವು ನಿರ್ದಿಗಂತ ಕಟ್ಟಬೇಕಾದ್ರೂ ನಾನು ಮೊದಲು ಹೇಳಲಿಲ್ಲ ಯಾರಿಗೂ. ನಾನು ಹೇಳೋದು ಮುಂಚೆ ನಾನು ಹತ್ತಿರ ಹೋಗ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಇಡೀ ನಿರ್ದಿಗಂತದ ರೂಮ್ಸ್ ಗಳನ್ನ, ಥಿಯೇಟರ್ ಅನ್ನ, ಸ್ಪೇಸ್ ಅನ್ನ ಡಿಸೈನ್ ಮಾಡಿ ಒಂದು 2 ಕೋಟಿ ರೂಪಾಯಿ ಅದರೊಳಗೆ ಹಾಕಿ ಮುಗಿದ ಮೇಲೆ ಕಟ್ಟೆ. ಇದಾದ್ರೆ ಸುಮ್ಮನೆ ಪ್ರಕಾಶ್ ರೈ ಬಂದು ಚೆನ್ನಾಗಿ ಮಾತಾಡೋದು, ಆಮೇಲೆ ಮತ್ತೆ ಕಟ್ಟೋದು ಅಂತಲ್ಲ. ಸೊ ಐ ಹ್ಯಾವ್ ಟು ಗೆಟ್ ಇನ್ ಟು ದಿ ಆಕ್ಟ್. ಸೊ ಸಾಮಾಜಿಕ ನ್ಯಾಯ ಏನ್ ಸಿಗ್ಬೇಕು ಅಂತಿದ್ವಿ, ಅದನ್ನ ನಾವು ಆಲ್ರೆಡಿ ಇನ್ ದಿ ಸ್ಪೇಸ್ ಬೇರೆ ಬೇರೆ ಭಾಗಗಳಿಂದ ಬಂದ ಮಕ್ಕಳು ಇದ್ರೆ ನಾನು ಶ್ರೇಷ್ಠ ಮಕ್ಕಳಿಗೆ ಒಳ್ಳೆ ನಾಟಕ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನಾನು ಹಂಗ್ ಮಾಡಲಿಲ್ಲ, ಅವ್ರಿಗೆ ಸಾಧ್ಯತೆಗಳು ಅವ್ರಿಗೆ ಇದೆ ಅಂತ ಅರ್ಥ ಮಾಡ್ಬೋದು. ಆ ಸಾಧ್ಯತೆ ಬೇಕಾದ ಒಂದು ಸಾಮಾಜಿಕ ಸ್ಪೇಸ್ ಕೊಟ್ಟಿದ್ವಿ. ಅದು ಡೆಫಿನೆಟ್ ಆಗಿ ನೀವು ನಾಟಕ ಸಾಮಾಜಿಕ ನ್ಯಾಯ.